ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಪ್ರೊ ಕಬಡ್ಡಿ ಸೀಸನ್ ಟೆನ್ ಆಕ್ಷನ್ ಡೇ ಮೊದಲನೇ ದಿವಸ ಕೆಲವು ಆಟಗಾರರು ಅನ್ಸೋಲ್ಡ್ ಆಗಿದ್ದಾರೆ ಅನ್ಸೋಲ್ಡ್ ಆದ ಆಟಗಾರರು ನೆಕ್ಸ್ಟ್ ಡೇ ಸೋಲ್ಡ್ ಆಗುವ ಸಾಧ್ಯತೆ ಇರುತ್ತೆ ಯಾವೆಲ್ಲ ಆಟಗಾರರು ಅನ್ಸೋಲ್ಡ್ ಆಗಿದ್ದಾರೆ ಮತ್ತೆ ಇದರಲ್ಲಿ ಯಾವೆಲ್ಲ ಆಟಗಾರರು ಬೆಂಗಳೂರು ಬೋಲ್ಸ್ ತಂಡಕ್ಕೆ ಬರ್ತಾರೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲೈಕನ್ ಅಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡಿ ವಿಡಿಯೋ ಕೈಗಿನ ಬ್ಲಾಕ್ ಬಟನ್ ಸಬ್ಸ್ಕ್ರೈಬ್ ಇದೆ ಮಾಡ್ಕೊಳ್ಳಿ ಬನ್ನಿ ಶುರು ಮಾಡೋಣಂತೆ ಬೆಂಗಳೂರು ಬೋಲ್ಸ್ ತಂಡ ಇದುವರೆಗೂ ಯಾವ ಆಟಗಾರರನ್ನು ಹರಾಜಿನಲ್ಲಿ ಪರ್ಚೇಸ್ ಮಾಡಿಲ್ಲ ಆದರೆ ಮಣಿಂದರ್ ಸಿಂಗ್ ಅವ್ರನ್ನ ಒಂದು ಕೋಟಿ ಅರವತ್ತು ಲಕ್ಷದವರೆಗೂ ಕೂಡ ಕೇಳ್ತು ಬಟ್ ಅವರು ಫೈನಲ್ ಆಗಿ ಬೇರೆ ಮಹಳೆ ತಂಡಕ್ಕೆ ಎಫ್ ಎಂ ಕಾರ್ಡ್ ಮುಖಾಂತರ ಬೆಂಗಾಲ್ ವಾರಿಯರ್ಸ್ ತಂಡಕ್ಕೆ ಸೋಲ್ಡ್ ಆದ್ರು ಎರಡು ಕೋಟಿ ಹನ್ನೆರಡು ಲಕ್ಷಕ್ಕೆ ಆದರೆ ಮಾಜಿ ಬೆಂಗಳೂರು ಬುಲ್ಸ್ ಆಟಗಾರ ದೀಪಕ್ ನರವಾಲ್ ಅವರು ಅನ್ಸೋಲ್ಡ್ ಆಗಿದ್ದಾರೆ ಇವ್ರನ್ನ ಪರ್ಚೇಸ್ ಮಾಡಕ್ಕೆ ಬೇರೆ ಯಾವುದೇ ತಂಡಗಳು ಮುಂದಾಗಲಿಲ್ಲ ಅದೇ ಅದಷ್ಟೇ ಅಲ್ಲದೆ ಸಂದೀಪ್ ನರವಾಲ್ ಅವರು ಅನ್ಸೋಲ್ಡ್ ಆಗಿದ್ದಾರೆ ಆಲ್ರೌಂಡರ್ ಸಂದೀಪ್ ನರ್ವಾಲ್ ಅವರು ಕೂಡ ಅನ್ಸೋಲ್ಡ್ ಆಗಿದ್ದಾರೆ ಇವರು ನೆಕ್ಸ್ಟ್ ಡೇ ನಮ್ಮ ಬೋಲ್ಸ್ ತಂಡಕ್ಕೆ ಸೇರ್ಕೊಳ್ಬಹುದು ಇವಾಗ ಅನ್ಸೋಲ್ಡ್ ಆದ ಆಟಗಾರರನ್ನ ಬೇರೆ ತಂಡಗಳು ಕಡಿಮೆ ಹಣದಲ್ಲಿ ಪರ್ಚೇಸ್ ಕೂಡ ಮಾಡಬಹುದು ಬೇಸ್ ಪ್ರೈಸ್ ಅಮೌಂಟ್ನಲ್ಲಿ ಹೀಗಾಗಿ ಈ ಇಬ್ಬರು ಆಟಗಾರರಲ್ಲಿ ಸಂದೀಪ್ ನರೋರ್ ಅವರು ಬೋಲ್ಸ್ಗೆ ಬರುವ ಸಾಧ್ಯತೆ ಹೆಚ್ಚಾಗಿದೆ ಸಂದೀಪ್ ನರೋರ್ ಅವರು ನಾಳೆ ದಿವಸ ನಮ್ಮ ಬೆಂಗಳೂರು ಬೋಲ್ಸ್ ತಂಡಕ್ಕೆ ಆಪ್ಷನಲ್ಲಿ ಬರಬೇಕಾ ಇದರ ಬಗ್ಗೆ ನಿಮ್ಮ ಮನಸ್ಸಿಗೆ ಅಭಿಪ್ರಾಯ ಕಮೆಂಟ್ ಮಾಡಿ ಚಾನಲ್ಗೆ ಹಾಕಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್